लोकसभा पोटनिवडणुकीमधील भाजपा उमेदवार मंगला अंगडी यांचा गेल्या आठवड्यापासून झंझावत प्रचार सुरू आहे. तसेच त्यांनी अनेक ठिकाणी जाऊन मतयाचना केली असून त्यांना सर्व ठिकाणांहून उत्स्फूर्त प्रतिसादही मिळाला आहे. भाजपाचे सर्व वरिष्ठ नेतेही त्यांच्या प्रचारात सहभागी होत आहेत. रविवारी भाजप पक्षातर्फे बाईक रॅलीचे आयोजनही करण्यात आले होते. यावेळी मोटारसायकलवर भगवे झेंडे लावून अनेक घोषणा करत संपूर्ण सहकार्यांनी प्रचार केला आहे. या प्रचारादरम्यान औद्योगिक मंत्री जगदीश शेट्टर तसेच केंद्रीय मंत्री प्रल्हाद जोशी यांनी आपल्या प्रतिक्रिया व्यक्त केल्या आहेत. ಮುಖಾಂತರ ಮಹಿಳಾ ಸಮಾವೇಶ ಮಾಡಿದ್ದೀವಿ. ಎಲ್ಲ ರೀತಿಯಲ್ಲೇ ಇವತ್ತು ಮತದಾರರನ್ನ ಭೇಟಿಯಾಗುವಂಥದ್ದು, ಅವರಿಗೆ ವಿನಂತಿ ಮಾಡುವಂಥ ಕೆಲಸವನ್ನ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿ ಶ್ರೀಮತಿ ಮಂಗಳಾ ಸುರೇಶ್ ಅಂಗಡಿಯವ್ರನ್ನ ಗೆಲ್ಲಿಸಬೇಕನ್ನುವಂಥ ವಿನಂತಿಯನ್ನು ನಾವು ಮಾಡ್ತಾ ಇದ್ದೇವೆ. ಇವತ್ತು ನಮ್ಮ ಶಾಸಕರಾದ ಅನಿಲ್ ಬೆಂಕಿ ಅವರ ನೇತೃತ್ವದಲ್ಲಿ ಇವತ್ತು ಎಲ್ಲ ಬೈಕ್ಗಳನ್ನು ತೆಗೆದುಕೊಂಡು ಮತದಾರರನ್ನು ಭೇಟಿಯಾಗುವಂಥ ಕೆಲಸ ಅವರು ಮಾಡ್ತಾ ಇದ್ದಾರೆ. ಇವತ್ತು ಪ್ರಹ್ಲಾದ್ ಜೋಶಿ ಕೇಂದ್ರ ಸಚಿವರು ಇಲ್ಲಿ ಬಂದಿದ್ದಾರೆ, ಅವರ ಉದ್ಘಾಟನೆ ಇವತ್ತು ಆಗ್ತಾ ಇದೆ. ಆ ಹಿನ್ನೆಲೆಯಲ್ಲಿ ಎಲ್ಲರೂ ಕೂಡಿಕೊಂಡು ದೊಡ್ಡ ಪ್ರಮಾಣದಲ್ಲಿ ಇವತ್ತು ಇಡೀ ಕ್ಷೇತ್ರದಲ್ಲಿ ನಾವು ಚುನಾವಣಾ ಪ್ರಚಾರ ಪ್ರಾರಂಭ ಮಾಡಿದ್ದೇವೆ. ಮತ್ತು ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿ ನೂರಕ್ಕೆ ನೂರಷ್ಟು ಗೆಲ್ಲುವುದು ನಿಶ್ಚಿತ ಅನ್ನುವಂಥ ಮಾತನ್ನು ನಾನು ಹೇಳ್ತೇನೆ. ಅದು ಇನ್ನೂ ಆಲೋಚನೆ ಮಾಡಿದ್ರೆ ಯಾವ ರೀತಿ ಮಾಡಬೇಕು ಅನ್ನೋದು ಇನ್ನೂ ಆಲೋಚನೆ ಮಾಡಿದ್ರೆ 14 ತಾರೀಕಿಗೆ ಬರ್ತಾರೆ, ಎಲ್ಲೆಲ್ಲಿ ಕಾರ್ಯಕ್ರಮ ಆಗಬೇಕು, ಯಾವ ರೀತಿ ಇವತ್ತು ಪ್ರಚಾರ ಮಾಡಬೇಕು ಅನ್ನುವಂಥ ಆಲೋಚನೆ ನಾವು ಮಾಡ್ತಾ ಇದ್ದೇವೆ. ಮಂತ್ರಿಗಳು ರಾಜ್ಯಸಭಾ ಮಾಜಿ ಸದಸ್ಯರಾದಂಥ ಗುರುವರು ಮತ್ತು ನಮ್ಮೆಲ್ಲ ಪ್ರಮುಖ ಕಾರ್ಯಕರ್ತರು ಬಹಳ ದೊಡ್ಡ ಪ್ರಮಾಣದಲ್ಲಿ ಸಂಪೂರ್ಣವಾಗಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ನಾನು ಕೂಡ ಅನೇಕ ತಾಲೂಕುಗಳಿಗೆ, ನಗರ ಪ್ರದೇಶದಲ್ಲಿ ಅನೇಕ ಬಡಾವಣೆಗಳಿಗೆ ಭೇಟಿ ಕೊಟ್ಟಿದ್ದೇನೆ. ಸುರೇಶ್ ಅಂಗಡಿಯವರ ಸ್ಥಾನ 2024ರವರೆಗಿತ್ತು. 2024ರವರೆಗೆ ಇದು BJPದು. ಹಾಗಾಗಿ ಹೆಚ್ಚು ಕಡಿಮೆ ಜನ BJPಗೆ ಇದನ್ನು ಮುಂದುವರಿಸಬೇಕಂತ ತೀರ್ಮಾನವನ್ನು ಮಾಡಿದ್ದಾರೆ. ಮಂಗಳಾ ಸುರೇಶ್ ಅಂಗಡಿಯವರು ಬಹುದೊಡ್ಡ ಐತಿಹಾಸಿಕ ದಾಖಲೆ ಅಂತರದಲ್ಲಿ ಗೆಲ್ತಾರೆ. ಇದರ ಜೊತೆಗೆ ಕಾಂಗ್ರೆಸ್ ಪಾರ್ಟಿ ಅಭ್ಯರ್ಥಿ ಏನಿದ್ದಾರೆ ಅವರಿಗೆ ಒಂದು ರೀತಿ ಬಲವಂತದ ಮಾಗಸ್ನಾನ ಇದು. ಹಿಡ್ಕೊಂಬಂದು ಚುನಾವಣೆ ನಿಲ್ಲಿಸ್ಯಾರ, ಈಗ ಅವ್ರಿಗೂ ಸಾಕು ಸಾಕಾಗಿ ಹೋಗಿದೆ, ಯಾಕೆ ನಿಂತೀನೋ ಅನ್ನುವಂಥ ಪರಿಸ್ಥಿತಿ ಅವ್ರಿಗೆ ಬಂದಿದೆ. ಕಾಂಗ್ರೆಸ್ ಪಾರ್ಟಿ ಲೋಕಸಭಾ ಚುನಾವಣೆಗೆ ಸಂಬಂಧಿಸಿದಂತೆ ಹೇಳಿ ಹೆಸರಿಲ್ಲದಂಗೆ ಹೋಗ್ತದೆ. ಅವ್ರನ್ನ ದುರ್ಬೀನ್ ಹಚ್ಚಿ ಚುನಾವಣೆಯ ನಂತರ ಹುಡುಕಾಡಬೇಕಾಗ್ತದೆ. ಯಾರು ಬರಬೇಕು ಯಾರು ಬರಬಾರ್ದು ಅದು ಇನ್ನೂ ನಡೀತಾ ಇದೆ, ಇನ್ನೂ 3-4 ದಿವಸ ಇದೆ. ಆದರೆ ಕಾಂಗ್ರೆಸ್ ಪಾರ್ಟಿಯನ್ನು ಇಲ್ಲಿ ಸೋಲಿಸ್ಲಿಕ್ಕೆ ಇಲ್ಲಿರುವ ಅಭ್ಯರ್ಥಿಗಳೇ ಸಾಕು ಅನ್ನುವಂಥ ಮಾತನ್ನು ನಾನು ಹೇಳ್ತೀನಿ. ಮತ್ತು ಇನ್ನೊಂದು, ಇವತ್ತು ಸನ್ಮಾನ್ಯ ಸಿದ್ದರಾಮಯ್ಯನವರು ನಾವು ಬಂದರೆ ವಾಪಸ್ ಬಂದರೆ ಅಂತ ಹೇಳ್ಯಾರ ಅವರು, ಅಂದರೆ ಬರುವುದಿಲ್ಲ ಅಂತ ಅವ್ರಿಗೂ ಖಾತ್ರಿ ಇದೆ. ರಾಜ್ಯ ಸರ್ಕಾರಕ್ಕೆ ನಾವು ಗೋಹತ್ಯೆ ನಿಷೇಧವನ್ನು ವಾಪಸ್ ತೆಗೆದುಕೊಳ್ತೀವಿ. ಒಂದು ಕಡೆ ಇನ್ನೊಂದು ಕಡೆ ಹೇಳ್ತಾರೆ, ಶಿವಾಜಿ ಮಹಾರಾಜರ ಬಗ್ಗೆ ಮಾತನಾಡಲಿಕ್ಕೆ ಇವರಿಗೆ ಆಗೋದಿಲ್ಲ, ಟಿಪ್ಪು ಸುಲ್ತಾನ್ ಜಯಂತಿ ಮಾಡ್ತೀವಿ ಅಂತ ಹೇಳ್ತಾರೆ. ಯಾವ ಟಿಪ್ಪು ಸುಲ್ತಾನ್ ಮತಾಂಧ ಮತ್ತು ಹಿಂದೂಗಳನ್ನು ಕೊಗ್ಗಲೆ ಮಾಡಿದ, ನರಹತ್ಯೆ ಮಾಡಿದ ಅಂಥ ಟಿಪ್ಪು ಸುಲ್ತಾನನ ಜಯಂತಿಯನ್ನು ಆಚರಿಸ್ತೀವಿ ಅಂತ ಹೇಳ್ತಾರೆ. ಯಾವ ಶಿವಾಜಿ ಮಹಾರಾಜರು ಗೋ ಸಂರಕ್ಷಣೆಗಾಗಿ ಸ್ವತಃ ಖಡ್ಗವನ್ನು ಎತ್ತಿದ್ರು ಅಂಥ ಶಿವಾಜಿ ಮಹಾರಾಜರ ಬಗ್ಗೆ ಮಾತಾಡೋದಿಲ್ಲ, ಟಿಪ್ಪು ಬಗ್ಗೆ ಮಾತಾಡ್ತಾರೆ. ಮತ್ತು ಗೋ ಹತ್ಯೆ ನಿಷೇಧ ಕಾನೂನನ್ನು ವಾಪಸ್ ತೆಗಿತೀವಿ, ಅದನ್ನು ರದ್ದು ಮಾಡ್ತೀವಿ ಅಂತ ಹೇಳ್ತಾರೆ. ಇವರ ನಿಲುವು ಏನು ಅಂತ ತಿಳ್ಕೊಂಡು ಬೆಳಗಾವಿಯ ಜನ ಅರ್ಥ ಮಾಡ್ಕೋಬೇಕು ಅನ್ನುವಂಥ ಸಂಗತಿಯನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಸಿದ್ದರಾಮಯ್ಯನವರು ತುಷ್ಟೀಕರಣದ ರಾಜಕಾರಣವನ್ನು ಬಿಟ್ಟು ಅವರು ಡೆವಲಪ್ಮೆಂಟ್ ರಾಜಕಾರಣದ ಬಗ್ಗೆ ಮಾತನಾಡಬೇಕು. ದೇಶದಲ್ಲಿ ಕಾಂಗ್ರೆಸ್ ಈ ಸ್ಥಿತಿಗೆ ಬರಲಿಕ್ಕೆ ಒಂದು ಕೋಮನ್ನು, ವಿಶೇಷವಾಗಿ ಒಂದು ಜನಾಂಗವನ್ನು ತುಷ್ಟೀಕರಣ ಮಾಡ್ತಾ ಇರೋದೇ
ಕಾಂಗ್ರೆಸ್ಸಿನ ಯುವತಿ ಅಧೋಗತಿಗೆ ಕಾರಣ ಆದರೆ ಇನ್ನೂ ಅವರಿಗೆ ಬುದ್ಧಿ ಬಂದಿಲ್ಲ ಸಿದ್ದರಾಮಯ್ಯ ಅವರಿಗೆ ಅನ್ನೋದು ನಾನು ಹೇಳ್ತೀನಿ ಈ ಬೈಕ್ ರ್ಯಾಲಿ ಶಹರಾತಿಲ್ ಚನ್ನಮ್ಮ ಸರ್ಕಲ್ ಪಾಸೂನ್ ಕಾಕ್ತಿವೇಸ್ ಖಡೆ ಬಜಾರ್ ಗಣಪತ್ ಗಲ್ಲಿ ಶಹರಾತಿಲ್ ವಿವಿಧ ಮಾರ್ಗೆ ಈ ಮೋಟಾರ್ ಸೈಕಲ್ ರ್ಯಾಲಿ ಗೇಲಿ ಅಸೂನ್ ಖಡಕ್ ಗಲ್ಲಿ ಭಡ್ಕಲ್ ಗಲ್ಲಿ ಚವಾಡ್ ಗಲ್ಲಿ ಜಾಲ್ಗಾರ್ ಗಲ್ಲಿ ಕಂಗ್ರಾಳ್ ಗಲ್ಲಿ ಗೊಂಧಳಿ ಗಲ್ಲಿ ನಾರ್ವೇಕರ್ ಗಲ್ಲಿ ಗಣಾಚಾರ್ ಗಲ್ಲಿ ಕಡೂನ್ ಸಂಭಾಜಿ ಸರ್ಕಲ್ ಮಧೂನ್ ರಾಮ್ಲಿಂಗ್ ಹಿಂಡ್ ಗಲ್ಲಿ ಎಥೂನ್ ಶಹರಾತಿಲ್ ಸಂಭಾಜಿ ಮೈದಾನವರ್ ಯಾ ರ್ಯಾಲಿಚಿ ಸಾಂಗ್ತಾ ಕರ್ಣ್ಯಾತ್ ಆಲಿ ಯಾವೇಳಿ ಆಮದಾರ್ ಅನಿಲ್ ಬೇನ್ಕೆ ವ ಕಿರಣ್ ಜಾಧವ್ ಯಾಂಚಿ ಪ್ರಮುಖ ಉಪಸ್ಥಿತಿ ಹೋತಿ ಮಹಾದೇವ್ ಪವಾರ್ ಕೆಎನ್ಎನ್ ಸಿಟಿ ನ್ಯೂಸ್ ಬೆಳಗಾವ್.